ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈ ಬೆನ್ನಲ್ಲೇ ದೆಹಲಿ ದಂಡಯಾತ್ರೆಯನ್ನು ಮುಗಿಸಿಕೊಂಡು ವಾಪಸ್ ಬಂದಿದ್ದಾರೆ ಮಂಗಳಾ ಅಂಗಡಿ ಬೆಳಗಾವಿಗೆ. ಜಗದೀಶ್ ಶೆಟ್ಟರ್ಗೆ ಒಲಿಯುತ್ತಾ ಬೆಳಗಾವಿಯ ಟಿಕೆಟ್. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟರೆ ಅಭ್ಯಂತರವಿಲ್ಲ, ನನ್ನ ಮಕ್ಕಳಿಗೆ ಟಿಕೆಟ್ ಕೊಡಿಸುವಂತಹ ಆಸೆ ನನಗಿತ್ತು, ಆದರೆ ಹೈಕಮಾಂಡ್ ನಿರ್ಧಾರ ಬೇರೆಯೇ ಇದೆ ಎನ್ನುವಂತಹ ಮಾತುಗಳನ್ನಾಡಿರುವಂತಹದ್ದು. ಪರೋಕ್ಷ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸಂಸದೆ ಮಂಗಳಾ ಅಂಗಡಿಯವರು. ಇವಾಗ ನಾವು ದಿಲ್ಲಿಗೆ ಹೋಗಿದ್ದಂದ್ರೆ ಎರಡನೇ ಲಿಸ್ಟ್ನ್ಯಾಗ ನಮ್ಮ ಫ್ಯಾಮಿಲಿ ಹೆಸರು ಬರಲಿಲ್ಲ. ಅಲ್ಲಿ ನಾಯಕರಿಗೆ ಭೇಟಿ ಆಗಬೇಕಂತ ಹೇಳಿ ಹೋಗಿದ್ದೀವಿ, ಆದರೆ ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಅಂಕ ಕೊಡೋದು ಮಾಡಿದಾರೆ ಅನ್ನೋದು ಗೊತ್ತಾಗಿ ನಾವೇನು ಅಲ್ಲಿ ಯಾರಿಗೆ ಭೇಟಿ ಆಗಲಿಲ್ಲ. ಇವಾಗ ಇನ್ನೂ ಹೆಸರಿದೆ, ನಮ್ಮ ಫ್ಯಾಮಿಲಿ ಹೆಸರು ಇದೆ, ನಂದು, ಸ್ಫೂರ್ತಿದು, ಶ್ರದ್ಧಾಂದು ಮತ್ತು ಜಗದೀಶ್ ಶೆಟ್ಟರ್ದು. ನೋಡೋಣ ಏನು ಮೇಡಮ್, ಈಗ ಜಗದೀಶ್ ಶೆಟ್ಟರ್ ಅವ್ರು ಕೊಟ್ರೆ ನೀವು ಒಪ್ಕೋತೀರಿ ಅದನ್ನ? ಯಾವ ರೀತಿ ನೋಡ್ತೀರಿ ಅದನ್ನ? ಅವರು ಮನೆಯಾಗಿನವರಲ್ರಿ, ಸೀನಿಯರ್ ಸಿ ಎಮ್, ಎಕ್ಸ್ ಸಿ ಎಮ್, ಮತ್ತು ನಾವು ಒಪ್ಕೊಳಕಬೇಕು. ನಾಯಕರು ಹೇಳಿದಾರೆ ಅಂದಮೇಲೆ ಹೈಕಮಾಂಡವನ್ನು ಒಪ್ಕೊಳಕಬೇಕು, ಎಲ್ಲ ಕುಡಿಸಿ ನಾವು. ಜಗದೀಶ್ ಶೆಟ್ಟರ್ ಅವರು ಬೀಗರು ಮಂಗಳಾ ಅಂಗಡಿಯವರಿಗೆ ಈ ಬಾರಿ ಹಾವೇರಿ ಅಥವಾ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮೂರರಲ್ಲಿ ಒಂದು ಕ್ಷೇತ್ರ ಜಗದೀಶ್ ಶೆಟ್ಟರ್ಗೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಎರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿದೆ. ಈಗ ಉಳಿದಿರುವಂತಹದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರ, ಬಹುತೇಕ ಅಲ್ಲಿಂದಲೇ ಫೈನಲ್ ಆಗುವಂತಹ ಸಾಧ್ಯತೆ ಇದೆ.